ಹಲೋ ಸ್ನೇಹಿತರೆ, ಸಿಂಗಾಪುರ್ ಒಂದು ವಿಶ್ವದಲ್ಲಿರುವಂತ ಚಿಕ್ಕ ರಾಷ್ಟ್ರ. ಆದರೂ ಅಲ್ಲಿಯ ಸುಂದರತೆಗೆ, ಅಲ್ಲಿಯ ಸ್ವಚ್ಛತೆಗೆ ಯಾರು ಕೂಡ ಮಾರು ಹೋಗದವರಿಲ್ಲ. ಪ್ರವಾಸಿಗರ ನೆಚ್ಚಿನ ತಾಣ ಸಿಂಗಾಪುರ ತುಂಬಾ ಸ್ವಚ್ಛವಾಗಿದೆ. ಅಲ್ಲಿ ಸ್ವಚ್ಛತೆಗೆ ನಂಬರ್ 1 ಸ್ಥಾನವನ್ನು ನೀಡಲಾಗಿದೆ. ಹಾಗಾಗಿ ಅಲ್ಲಿ ಕಾನೂನುಗಳು ಅಷ್ಟೇ ಸ್ಟ್ರಿಕ್ಟ್ ಆಗಿರುತ್ತದೆ. ಅಲ್ಲಿಯ ಕಾನೂನುಗಳ ಬಗೆಗೆ ನೀವು ಕೇಳಿದರೆ ನಿಮಗೆ ಒಮ್ಮೆ ಶಾಕ್ ಆಗುತ್ತದೆ. ಹೀಗೂ ಕಾನೂನು ರೂಪಿಸಿ ಅಲ್ಲಿ ಜಾರಿಗೆ ತರಬಹುದೇ ಎಂಬ ಪ್ರಶ್ನೆಯೂ ನಿಮ್ಮಲ್ಲಿ ಮೂಡುತ್ತದೆ. ಇಂತಹ ವಿಚಿತ್ರ ಅಥವಾ ಕಟ್ಟುನಿಟ್ಟಾದ 10 ಕಾನೂನುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ರೂಲ್ಸ್ ನಂಬರ್ 1, ಉಗುಳುವುದು. ಸಾರ್ವಜನಿಕ ಸ್ಥಳದಲ್ಲಿ ಸಿಂಗಾಪುರದಲ್ಲಿ ನೀವೇನಾದರೂ ಉಗುಳಿದಿರಿ ಎಂದಾದರೆ ನಿಮಗೆ ಬರೋಬ್ಬರಿ $1,000 ಅಷ್ಟು ದಂಡ ವಿಧಿಸುತ್ತಾರೆ. ನೀವೇನಾದರೂ ಸಾರ್ವಜನಿಕ ಸ್ಥಳದಲ್ಲಿ ಉಗುಳಿ ಸಿಕ್ಕಿಬಿದ್ದರೆ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಕೇವಲ ಉಗುಳುವುದಕ್ಕೆ ಇಷ್ಟೆಲ್ಲ ಕಾನೂನು ಇದೆ ಎಂದಾದರೆ ಮುಂದಿನ ಕಾನೂನುಗಳು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ರೂಲ್ಸ್ ನಂಬರ್ 2, ಚ್ವಿಂಗಾಮ್ ನಿಷಿದ್ಧ. ಚ್ವಿಂಗಾಮ್ ಅನ್ನು ಸಿಂಗಾಪುರ್ನಲ್ಲಿ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಅಲ್ಲಿ ಯಾರೇ ಚ್ವಿಂಗಾಮ್ ಅನ್ನು ಜಗಿಯುವುದಾಗಲಿ ಮಾರಾಟ ಮಾಡುವುದಾಗಲಿ ಮಾಡಿದ್ದೇ ಹೌದಾದರೆ ಅವರಿಗೆ ಬರೋಬ್ಬರಿ $1,00,000 ಅಷ್ಟು ದಂಡವನ್ನು ವಿಧಿಸಲಾಗುತ್ತದೆ. ಅಷ್ಟು ಮಾತ್ರವಲ್ಲದೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ನೀಡಲಾಗುತ್ತದೆ. ಏಕೆಂದರೆ ಚ್ವಿಂಗಾಮ್ ಚಾಕ್ಲೇಟ್ ತರ ಅಲ್ಲ, ತಿಂದರೆ ಮುಗಿಯುವುದಿಲ್ಲ, ಅದನ್ನು ಎಲ್ಲಾದರೂ ಉಗುಳಬೇಕಾಗುತ್ತದೆ. ಹೆಚ್ಚಿನವರು ಅದನ್ನು ಸಾರ್ವಜನಿಕ ಸ್ಥಳದಲ್ಲೇ ಉಗುಳುತ್ತಾರೆ. ಅದು ಮತ್ತೆ ಸ್ವಚ್ಛತೆಗೆ ಅಡ್ಡಿಯಾಗುತ್ತದೆ ಎಂಬ ಕಾರಣಕ್ಕಾಗಿ ಸಿಂಗಾಪುರ್ನಲ್ಲಿ ಚ್ವಿಂಗಾಮ್ ಅನ್ನು ನಿಷೇಧಿಸಿದ್ದಾರೆ. ರೂಲ್ಸ್ ನಂಬರ್ 3, ಕಸ ಹಾಕುವುದು. ಸಿಂಗಾಪುರ್ನಲ್ಲಿ ನೀವೇನಾದರೂ ಕಸವನ್ನು ಒಮ್ಮೆ ಎಸೆದಿರಿ ಎಂದಾದರೆ ನಿಮಗೆ $300 ಅಷ್ಟು ಮೌಲ್ಯದ ದಂಡವನ್ನು ವಿಧಿಸುತ್ತಾರೆ. $300 ದಂಡದ ಜೊತೆ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ನಂತರ ನೀವೇನಾದರೂ ಪದೇ ಪದೇ ಮಾಡಲು ಹೊರಟಿದ್ದೇ ಆದರೆ ನಿಮಗೆ 1 ವಾರಗಳ ಕಾಲ ಅಥವಾ ಅದಕ್ಕಿಂತಲೂ ಹೆಚ್ಚು ಆ ಬೀದಿಯನ್ನು ನೀವೇ ಸ್ವಚ್ಛಗೊಳಿಸುವ ಶಿಕ್ಷೆಯನ್ನು ಅಲ್ಲಿ ನೀಡಲಾಗುತ್ತದೆ. ರೂಲ್ಸ್ ನಂಬರ್ 4, ಎತ್ತರೆಯಾಗಿ ಮನೆಯ ಸುತ್ತಲೂ ನಡೆಯುವುದು. ಅದಕ್ಕೂ ಕಠಿಣವಾದ ಶಿಕ್ಷೆಯನ್ನು ಅಲ್ಲಿ ನೀಡಲಾಗುತ್ತದೆ ಹಾಗೂ ದಂಡವನ್ನು ವಿಧಿಸಲಾಗುತ್ತದೆ. ರೂಲ್ಸ್ ನಂಬರ್ 5, ಧೂಮಪಾನ ಮಾಡುವುದು. ಧೂಮಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕರ. ಆದರೆ ನೀವು ಸಿಂಗಾಪುರ್ನಲ್ಲಿ ಧೂಮಪಾನವನ್ನು ಮಾಡಲು ಅವಕಾಶವಿದೆ. ಚ್ವಿಂಗಾಮ್ ತರ ಅಲ್ಲಿ ಸಿಗರೇಟ್ಗಳು ಏನು ಬ್ಯಾನ್ ಆಗಿಲ್ಲ, ಆದರೆ ಅದನ್ನು ನೀವು ಕೇವಲ ಮನೆಯಲ್ಲಿ ಮಾತ್ರ ಮಾಡಲು ಸಾಧ್ಯ. ಧೂಮಪಾನವನ್ನು ನೀವೇನಾದರೂ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಹೋಗಿ ಅಥವಾ ವಾಹನಗಳಲ್ಲಿ ಮಾಡುವಂತ ಪ್ರಯತ್ನ, ಎಲ್ಲಾದರೂ ಸಂಚಾರ ಮಾಡುವಾಗ ಸಿಗರೇಟ್ ಅನ್ನು ತೆಗೆದುಕೊಂಡು ಹೋಗುವಂತಿಲ್ಲ. ಹೋದರೆ ನಿಮಗೆ ಮತ್ತೆ ದಂಡ ಹಾಗೂ ಜೈಲು ಶಿಕ್ಷೆ ಇರುತ್ತದೆ. ಇದು ಸಿಂಗಾಪುರದಲ್ಲಿ ತುಂಬಾ ಕಠಿಣವಾಗಿ ಪಾಲಿಸಲಾಗುವಂತ ಕಾನೂನಾಗಿದೆ. ರೂಲ್ಸ್ ನಂಬರ್ 6, ಫ್ಲಶ್ ಮಾಡಬೇಕು. ಶೌಚಾಲಯಗಳಿಗೆ ಹೋದರೆ ನೀರು ಹಾಕಿ ಬರುವುದು ಸಾಮಾನ್ಯ, ಆದರೆ ಇದಕ್ಕೂ ಅಲ್ಲಿ ಶಿಕ್ಷೆ ಇದೆ. ನೀವು ಏನಾದರೂ ಫ್ಲಶ್ ಮಾಡಿ ಬಂದಿಲ್ಲ ಎಂದಾದರೆ $150 ಅಷ್ಟು ದಂಡವನ್ನು ತೆತ್ತಬೇಕಾಗುತ್ತದೆ. ಹಾಗಾಗಿ ಯಾರು ಕೂಡ ಅಲ್ಲಿ ಫ್ಲಶ್ ಮಾಡದೆ ಬರುವುದಿಲ್ಲ. ಇದೆಲ್ಲ ಸ್ವಚ್ಛತೆಗೆ ಇರುವಂತ ಒಂದು ಅತ್ಯಂತ ಕಠಿಣ ಕ್ರಮಗಳಾಗಿದೆ. ವಿಚಿತ್ರವೇನಲ್ಲ, ಆದರೂ ಇದೆಲ್ಲ ನಮಗೆ ವಿಚಿತ್ರವಾಗಿಯೇ ಕಾಣುತ್ತದೆ. ರೂಲ್ಸ್ ನಂಬರ್ 7, ಪಾರಿವಾಳಗಳಿಗೆ ಆಹಾರವನ್ನು ಹಾಕುವುದು. ಪಾರಿವಾಳಗಳಿಗೆ ಆಹಾರ ಹಾಕುವುದು ಸಾಮಾನ್ಯ. ಭಾರತದಲ್ಲೆಲ್ಲ ರಸ್ತೆ ಬದಿಯಲ್ಲಿ ಎಷ್ಟೋ ಪಾರಿವಾಳಗಳು ಸಿಗುತ್ತದೆ, ಎಷ್ಟೋ ಜನರು ಆಹಾರ ಹಾಕುತ್ತಾರೆ, ಅದು ಮಾನವೀಯತೆ ಎಂದು ತಿಳಿಯುತ್ತಾರೆ. ಆದರೆ ಸಿಂಗಾಪುರ ಸ್ವಚ್ಛವಾಗಿರಲು ಇದೊಂದು ಕಾರಣ. ಅಲ್ಲಿ ಪಾರಿವಾಳಕ್ಕಾಗಲಿ ಯಾವುದೇ ಹಕ್ಕಿಗಾಗಲಿ ಯಾವುದೇ ಕಾರಣಕ್ಕೂ ಆಹಾರವನ್ನು ಹಾಕುವ ಹಾಗಿಲ್ಲ. ರೂಲ್ಸ್ ನಂಬರ್ 8, ಹಾಡು ಹಾಡುವುದು. ಸಿಂಗಾಪುರದಲ್ಲಿ ಹಾಡು ಹಾಡುವುದು ತಪ್ಪೇನಲ್ಲ, ಆದರೆ ನೀವು ರಸ್ತೆ ಬದಿಗಳಲ್ಲಿ ಸಿಗ್ನಲ್ಗಳಲ್ಲಿ ಹಾಡು ಹಾಡುತ್ತಾಗಿದ್ದರೆ ಅಲ್ಲಿಯ ಪೊಲೀಸರು ನಿಮ್ಮನ್ನು ಬಿಡುವುದಿಲ್ಲ. ಅಲ್ಲಿಯ ಪೊಲೀಸರ ಕೈಗೆ ನೀವು ಸಿಕ್ಕಿಬಿದ್ದರೆ 3 ತಿಂಗಳು ಜೈಲು ಶಿಕ್ಷೆ ಹಾಗೂ ದಂಡವನ್ನು ತೆತ್ತಬೇಕಾಗುತ್ತದೆ. ಹಾಗಾಗಿ ಅಲ್ಲಿ ಯಾರು ರಸ್ತೆ ಬದಿಯಲ್ಲಿ ಹಾಡನ್ನು ಹಾಡುವುದೇ ಇಲ್ಲ. ರೂಲ್ಸ್ ನಂಬರ್ 9, ಯಾರೊಬ್ಬರ ವೈಫೈ ಅನ್ನು ಸಂಪರ್ಕಿಸಬಾರದು. ಇದೇನಪ್ಪ ಎಂದ್ರೆ, ನಾವೆಲ್ಲ ಭಾರತದಲ್ಲಿ ನಮ್ಮ ನೆಟ್ ಖಾಲಿಯಾದರೆ ಇನ್ನೊಬ್ಬರಿಂದ ವೈಫೈ ಅನ್ನು ತೆಗೆದುಕೊಂಡು ನಾವು ಕನೆಕ್ಟ್ ಮಾಡಿಕೊಳ್ಳುತ್ತೇವೆ. ಆದರೆ ಸಿಂಗಾಪುರದಲ್ಲಿ ಹೀಗೆ ಮಾಡುವುದು ತಪ್ಪಂತೆ. ಏಕೆಂದರೆ ಅಲ್ಲಿ ನೀವು ಯಾರೊಬ್ಬರ ವೈಫೈಗೆ ಕನೆಕ್ಟ್ ಮಾಡ್ತೀರಾ ಅಂದ್ರೆ ಅದು ಕೂಡ ನೀವು ಹ್ಯಾಕಿಂಗ್ ಮಾಡಿದಂತೆ ಎಂದು ಹೇಳುತ್ತಾರೆ. ಹೀಗಾಗಿ ಆ ಹ್ಯಾಕಿಂಗ್ ಮಾಡಿದ್ದೀರಿ ಎಂಬ ತಪ್ಪಿಗಾಗಿ ನಮಗೆ $1,000 ದಂಡ ಹಾಗೂ 3 ವರ್ಷ ಜೈಲು ಶಿಕ್ಷೆಯನ್ನು ನೀಡುತ್ತಾರೆ. ರೂಲ್ಸ್ ನಂಬರ್ 10, ಸಲಿಂಗ ಕಾಮ. ಅಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ. ನೀವೇನಾದರೂ ಒಂದೇ ಲಿಂಗದವರಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದರೆ ಅದು ಅಲ್ಲಿ ಬ್ಯಾನ್ ಆಗಿದೆ. ಇದನ್ನು ಮಾಡಿದರೆ ನಿಮಗೆ $10,000 ಅಷ್ಟು ದಂಡವನ್ನು ವಿಧಿಸುವುದರ ಜೊತೆಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ನೀಡಲಾಗುತ್ತದೆ. ಇದೆಲ್ಲ ಸಿಂಗಾಪುರದ ಚಿತ್ರ ವಿಚಿತ್ರ ಹಾಗೂ ಕೆಲವು ಅತ್ಯಂತ ಕಠಿಣ ಕಾನೂನುಗಳು. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ರೂಲ್ಸ್ ಗಳನ್ನು ಕೇಳಿದ ನಂತರ ಸಿಂಗಾಪುರ್ಗೆ ಹೋಗ್ತೀರಾ ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.